ಎಸ್ ಏನೋ ಮಾಜಿ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹತ್ಯೆಯನ್ನ ಹತ್ಯೆ ಬಳಿಕ ಅವರು ಹುತಾತ್ಮರಾಗಿಲ್ಲ ಅವರನ್ನು ಹುತಾತ್ಮರು ಅಂತ ಕರಿಬಾರದು ಅದು ಕೇವಲ ಅಪಘಾತ ಅಂತ ಹೇಳಬೇಕು ಎಂದು ಉತ್ತರಖಂಡದ ಸಚಿವ ಉತ್ತರಾಖಂಡ್ನ ಸಚಿವ ಗಣೇಶ್ ಜೋಶಿ ಹೇಳಿಕೆ ನೀಡಿದ್ದು ರಾಜಕೀಯ ವಲಯದಲ್ಲಿ ಹೊಸ ವಿವಾದವನ್ನ ಹುಟ್ಟುಹಾಕಿದೆ ಡೆಹಾರಾಡೂನ್ನಲ್ಲಿ ಮಾತನಾಡಿದಂಥ ಗಣೇಶ್ ಜೋಶಿ ಅಪಘಾತ ಮತ್ತು ಹುತಾತ್ಮರಾಗುವುದಕ್ಕೂ ತುಂಬಾ ವ್ಯತ್ಯಾಸವಿದೆ ಆದರೆ ಮಾಜಿ ಪ್ರಧಾನಿಗಳ ವಿಚಾರದಲ್ಲಿ ನಡೆದ ಘಟನೆ ಅಪಘಾತ ಎಂದು ಕರೆದರೆ ಉತ್ತಮ ಎಂದು ಹೇಳಿದ್ದಾರೆ ನೀವೊಮ್ಮೆ ಇತಿಹಾಸವನ್ನು ನೋಡಿ ಹುತಾತ್ಮತೆ ಮತ್ತು ಅಪಘಾತಕ್ಕೆ ವ್ಯತ್ಯಾಸ ತಿಳಿಯುತ್ತೆ ಚಂದ್ರಶೇಖರ್ ಆಜಾದ್ ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಅಂತಹ ಸ್ವಾತಂತ್ರ್ಯ ಹೋರಾಟಗರು ಬ್ರಿಟಿಷರ ಬೇಡಿಕೆಗಳನ್ನು ಒಪ್ಪಿಕೊಳ್ಳದೆ ಅವರು ನೀಡಿದ ಶಿಕ್ಷೆಯನ್ನು ಅನುಭವಿಸಿ ಪ್ರಾಣ ಬಿಟ್ಟಿದ್ದಾರೆ ಅವರನ್ನು ಹುತಾತ್ಮರ ಅನ್ಬೋದು ಅರೆ ಯಾರಿಂದಲೂ ಆಗದ ಕೆಟ್ಟ ಘಟನೆ ನಡೆದರೆ ಅದರಲ್ಲಿ ಸಾವನ್ನಪ್ಪಿದರೆ ಅದಕ್ಕೆ ಅಪಘಾತ ಎಂದು ಕರೆಯಲಾಗುತ್ತದೆ ಎಂದು ಕರೆಯಲಾಗುತ್ತೆ ಎಂದು ಜೋಶಿ ಹೇಳಿದ್ದಾರೆ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಸ್ವತಃ ಇಬ್ಬರು ಅಂಗರಕ್ಷಕರೇ ಗುಂಡು ಹಾರಿಸ್ಬಿಟ್ಟು ಇಂದಿರಾ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ರು ನಂತರದ ಒಂಬೈನೂರಲ್ಲಿ ಪೆರಂಬೂರ್ ನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಎಲ್ ಟಿ ಟಿ ಅವರು ಆತ್ಮಹುತಿ ಬಾಂಬ್ ದಾಳಿ ಮಾಡಿ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ರು ಇವರು ಯಾರು ಹುತಾತ್ಮರಲ್ಲ ಪ್ರಧಾನಿಗಳಾಗಿದ್ದರೂ ಕೂಡ ಅವರನ್ನ ಕೇವಲ ಅದೊಂದು ಅಪಘಾತ ಅಂತ ಇದು ಇವತ್ತು ಸಾಕಷ್ಟು ಚರ್ಚೆ ಗಣೇಶ್ ಜೋಶಿ ಉತ್ತರಖಂಡ ಸಚಿವ ಅವರು ಸೊ ಏನೋ ಒಂದು ಹೇಳಿಕೆ ಕೊಟ್ಟಿದಾರೆ ಹೈಕಮಾಂಡ್ ನನ್ನ ಏನು ಓಲೈಕೆ ಮಾಡಬೇಕು ಅಂತ ಸಿ ಇಂದಿರಾ ಗಾಂಧಿ ಸ್ವತಂತ್ರ ಹೋರಾಟದಲ್ಲಿ ಪಾಗಿ ಪಾಲ್ಗೊಳ್ಳದೆ ಇರಬಹುದು ಆದ್ರೆ ಪ್ರಧಾನಿ ಆಗಿದ್ದವರು ಅವ್ರೇನು ಆಕ್ಸಿಡೆಂಟ್ ಅಂದ್ರೆ ಏನು ಆಕಸ್ಮಿಕವಾಗಿ ಯಾರೋ ಕೊಲೆ ಮಾಡೋದು ಆಕಸ್ಮಿಕವಾಗಿ ಚುಚ್ಚಿದ್ರು ಆಕ್ಸಿಡೆಂಟೇ ಇದು ಆಕಸ್ಮಿಕವಾಗಿ ಆಗಿರ್ತಕ್ಕ ಘಟನೆ ಉದ್ದೇಶ ಆಗಿರತಕ್ಕಂತ ಆಗಿರ್ತಕ್ಕಂಥ ಕೊಲೆ ಮಾಡಲೇಬೇಕು ಅಂತ ಮಾಡಿರ್ತಕ್ಕಂಥ ಕೊಲೆ ಯಾಕೆ ಕೊಲೆ ಮಾಡಿದ್ರು ಸೊ ದೇಶ ವಿರೋಧಿ ಪ್ರಧಾನಿಯನ್ನ ಕೊಲೆ ಮಾಡೋದು ಸಂಚುಪ್ಸೋದು ಅಷ್ಟು ಹೌದು ಅದು ದೇಶ ವಿರೋಧಿ ಕೃತ್ಯ ಅಂತ ಇವ್ರಿಗೆ ಅನ್ಸಿಲ್ವಾ ಅದು ಭಯೋತ್ಪಾದನೆ ಆ ಕೃತ್ಯ ಅಂತ ಅನ್ಸಿಲ್ವಾ ಪ್ರಧಾನಿಯನ್ನ ಕೊಲೆ ಮಾಡೋದು ದೇಶದ್ರೋಹ ನಡದ್ರೋಹ ದೇಶದ್ರೋಹಿ ಭಯೋತ್ಪಾದಕರು ಭಯೋತ್ಪಾದನೆ ಎಲ್ಲವನ್ನು ಕರಿಬಹುದು ಸೊ ಹೇಳಿಕೆಯ ಹ್ಮ್ ಹಾಗಾಗಿ ಇವರು ಸುಮ್ಮನೆ ಚರ್ಚೆ ಆಗ್ತಿದೆ ತುಂಬಾ ಚರ್ಚೆ ಆಗ್ತಾ ಇದೆ ಈಗ ಏನು ಈ ತರ ಹೇಳಿಕೆ ಕೊಟ್ಟರಲ್ಲ ಬಿಜೆಪಿ ಸಚಿವರು ಅಂತ ಕೆಲವೊಂದಿಷ್ಟು ಅವ್ರು ಹೌದು ಅದ್ರ ತಪ್ಪಿನಿಂದ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಇದಕ್ಕೆ ಬೇಡವಾಗಿತ್ತು ಈ ರೀತಿಯ ವ್ಯೋತ್ಮಕ ಹೇಳಿಕೆಗಳು ಅಂತಿದ್ದಾರೆ ಯಾಕೆ ಹೇಳಿಕೆಯನ್ನ ಹೇಳಿದ್ರು ಅಂದ್ರೆ ರಾಹುಲ್ ಗಾಂಧಿ ಶ್ರೀನಗರದಲ್ಲಿ ಮುಗಿಸಿದ್ರಲ್ಲ ಭಾರತ್ ಜೋಡ ಯಾತ್ರೆ ಅವಾಗ ಮಾತಾಡಬೇಕಾದ್ರೆ ಮಾತನಾಡಿದ್ರು ನಾನು ಅಮೆರಿಕಾದಲ್ಲಿ ಓದ್ತಾ ಇರ್ಬೇಕಾದ್ರೆ ಹದ್ನಾಲ್ಕು ವರ್ಷ ಹೋಯ್ತಿರ್ಬೇಕಾದ್ರೆ ನನಗೊಂದು ಕರೆ ಬಂತು ಫೋನ್ ಕರೆ ಆಗ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ ಇಂದಿರಾ ಗಾಂಧಿ ಅಂತ ಸೊ ಅದಾದ ಕೆ ಅದಾದ ಕೆಲವು ವರ್ಷಗಳ ನಂತರ ಮತ್ತೆ ಇನ್ನೊಂದು ಕರೆ ಬಂತು ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ಅಂತ ಸೊ ನನಗೆ ಆ ಒಂದು ಕರೆಗಳ ಮಹತ್ವ ಅದರ ನೋವು ನನಗೆ ಗೊತ್ತು ಬೇರೆ ಯಾರಿಗೂ ಆ ರೀತಿಯ ನೋವು ಆಗದಿರಲಿ ಅದಕ್ಕೆ ಈ ಭಾರತ ಜೋಡ ಹತ್ರ ಮಾಡ್ತಿರೋದು ನಾನು ಮಾಡಿದ್ದು ಉದ್ದೇಶ ಅಂತ ಸೊ ಎರಡು ಎಕ್ಸಾಂಪಲ್ ಕೊಟ್ಟರು ಅದಕ್ಕೆ ತಿರುಗೇಟ್ ಹೋಗಿ ಈ ಥರ ಅಡ್ವರ್ಟೈಸ್ ಮಾಡ್ತಿರೋದ್ರಲ್ಲ ಎಸ್ ನೋಡೋಣ ಇದಕ್ಕೇನು ಕೆಲವೊಂದು ಹಾಗೇನೆ ಚರ್ಚೆ ಆಗ್ತಾನೆ ಇರ್ತಾನೆ ನಿರಂತರವಾಗಿ ಅದಕ್ಕೆ ಅಂತ್ಯ ಅನ್ನೋದಿಲ್ಲ ಒಬ್ರಿಗೂ ಒಬ್ಬೊಬ್ರದ್ದು ಒಂದೊಂದು ನಿಲುವು ನಿಲುವುಗಳು ಬೇರೆ ಬೇರೆ ಇರ್ತವೆ ಒಂದು ಎಲ್ಲರದ್ದು ಒಂದೇ ನಿಲುವಿರೋಕೆ ಸಾಧ್ಯನೇ ಇಲ್ಲ ಸೊ ನಿಲುವು ಬೇರೆ ಬೇರೆ ಇರುತ್ತೆ ಬಟ್ ವಿರೋಧ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿಕೆಗಳು ಕೊಡೋದು ಅಗತ್ಯ ಇಲ್ಲ ಅಷ್ಟೇ ಹೌದು